फीबा कन्नड़ा अर्पिसुवंता हा लाइव कार्यक्रम के निमेलरगू प्रीतिया स्वागत सो इंदु नावु हाउ टू ओवरकम कोविड 19 कोविड 19 अन्ना याव रीतियागि एदुरिसुवंतद्दु सो इंदु नावु एल्ला कडे नम्म राज्यदल्लि मात्रवल्ल नम्म देशद प्रतियोंदु राज्यगळल्लि ಜನರು ಪರಿತಪಿಸುತ್ತಿರುವಂತಹ ಒಂದು ಪರಿಸ್ಥಿತಿಗಳಲ್ಲಿ ಆದು ಹೋಗುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ನ್ಯೂಸ್ ಚಾನೆಲ್ಗಳನ್ನ, ನ್ಯೂಸ್ ಪೇಪರ್ ಗಳನ್ನ, ಸೋಷಿಯಲ್ ಮೀಡಿಯಾಗಳನ್ನ ಯಾವುದನ್ನೇ ತೆಗೆದ್ರು ನೋಡಿದ್ರೇನು ಅದರಲ್ಲಿ ಇರುವಂತಹ ಒಂದೇ ಒಂದು ಸುದ್ದಿ ಅನ್ನುವಂಥದ್ದು ಕೋವಿಡ್. ಪ್ರತಿದಿನ ನೂರಾರು ಜನರು ಈ ಒಂದು ಕೋವಿಡ್ ಮೂಲಕವಾಗಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಅನೇಕರು ಈ ಒಂದು ರೋಗದ ಮೂಲಕವಾಗಿ ಶಾರೀರಿಕವಾಗಿ ಬಹಳ ವೇದನೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಅನೇಕರು ಆರ್ಥಿಕವಾಗಿಯೂ ಈ ಒಂದು ರೋಗದ ಮೂಲಕವಾಗಿ ಕಷ್ಟವನ್ನ ಅನುಭವಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇಂದು ನಾವು ಯಾವ ರೀತಿಯಾಗಿ ನಾವು ಈ ಒಂದು ಕೋವಿಡ್ ಅನ್ನ ಎದುರಿಸಬಹುದು ಅನ್ನುವಂತ ಒಂದು ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ ಇಂದು ನಮ್ಮ ಮಧ್ಯದಲ್ಲಿ ಶ್ರೀಯುತ ಕಿರಣ್ ಕುಮಾರ್ ಅವರು ಕುಟುಂಬವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಧರ್ಮ ಪತ್ನಿಯಾಗಿರುವಂತಹ ಶ್ರೀಮತಿ ರೆನಿಟಾ ರೋಸ್ಟಿನ್ ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಫೀಬಾ ಸಂಸ್ಥೆಯ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಕಿರಣ್ ಅವರೇ, ನನ್ನ ಮೊದಲನೇ ಪ್ರಶ್ನೆ, ಇವತ್ತು ಎಲ್ಲಿ ಯಾವುದೇ ಮೀಡಿಯಾದಲ್ಲಿ ನಾವು ನೋಡಿದ್ರೆ ಕೇಳುವಂತಹ ಒಂದೇ ಒಂದು ನ್ಯೂಸ್, ಒಂದೇ ಒಂದು ವಾರ್ತೆ ಕೋವಿಡ್ ಅನ್ನುವಂತ ಒಂದು ಇದು. ಸೊ ಇದರ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನ ಹೇಳ್ತೀರಾ? ಕೋವಿಡ್ ಅನ್ನೋದು ಈಗ ಒಂಥರ ಏನಾಗ್ಬಿಟ್ಟಿದೆ, ಫಿಸಿಕಲ್ ಆಗಿ ನಾವು ಅನುಭವಿಸೋದಕ್ಕಿಂತ ಒಂಥರ ಸೈಕಲಾಜಿಕಲ್ ಆಗಿ ಅನುಭವಿಸುವಂತದ್ದು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರು ಅದೊಂದು ಗಾದೆ ಇದೆ ಏನಂತಂದ್ರೆ, ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ತರ. ಸೊ ಆ ಒಂದು ಮಟ್ಟಿಗೆ ನಮ್ಮನ್ನ ಒಂದು ನಮ್ಮನ್ನ ಏನಾಗ್ಬಿಟ್ಟಿದೆ, ಒಂದು ಸೈಕಲಾಜಿಕಲ್ ಆಗಿ ಮಾನಸಿಕವಾಗಿ ಅದು ತುಂಬಿಟ್ಟಿದೆ. ಆಮೇಲೆ ಏನ್ ಮಾಡೋದಕ್ಕೂ ನಾವು ಹೆದರ್ತಾ ಇದೀವಿ, ಏನ್ ಮಾಡೋದಕ್ಕೂ ಹೆದರ್ತಾ ಇದೀವಿ, ಮನೆಯಿಂದ ಆಚೆ ಹೋಗೋದಕ್ಕೂ ಹೆದರ್ತಾ ಇದೀವಿ. ಆಮೇಲೆ ಹೊರಗಿನ ಒಂದು ಪರಿಸ್ಥಿತಿನೂ ಆ ತರನೇ ಇದೆ, ಏನೋ ಆಕ್ಸಿಜನ್ ಸಿಗಲ್ಲ, ಬೆಡ್ ಸಿಗಲ್ಲ. ಈ ತರ ಒಂದು ಏನಂದ್ರೆ ನಮ್ಮೊಂದು ಲೈಫ್ಗೆ, ಅದು ನಾರ್ಮಲ್ ಲೈಫ್ಗೆ ಅದು ತುಂಬಾನೇ ಎಫೆಕ್ಟ್ ಆಗಿ ಅದು ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ದೊಡ್ಡವ್ರಿಗೂ, ಸಣ್ಣವ್ರಿಗೂ, ವಯಸ್ಕರು ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ನೀವು ಕಳೆದ ವರ್ಷ ಅಂದ್ರೆ ಏನು ಈ ಕೋವಿಡ್ 19 ಮೊದಲನೇ ಅಲೆ ಅನ್ನುವಂತ ಏನ್ ಬಂದಿತ್ತು, ಸೊ ಆ ಒಂದು ಸಂದರ್ಭದಲ್ಲಿ ನೀವು ಸಹ ಈ ಒಂದು ಕೋವಿಡ್ ಮೂಲಕವಾಗಿ ಹಾದು ಹೋದಂತ ವ್ಯಕ್ತಿ, ಯಾವ ರೀತಿಯಾಗಿ ಇದರ ಒಂದು ಸಿಂಪ್ಟಮ್ಸ್ ನಿಮಗೆ ಗೊತ್ತಾಯಿತು, ಆ ಸಂದರ್ಭದಲ್ಲಿ ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿಯಾಗಿತ್ತು? ಅಂದ್ರೆ ನನಗೆ ಅದು ಎಫೆಕ್ಟ್ ಆದಾಗ ನಾನು ಅಷ್ಟು ಅದನ್ನ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಿಲ್ಲ ನಾನು. ನನಗೆ ಆಕ್ಚುಲಿ ಅದು ಜ್ವರ ಅಂತ ಸ್ಟಾರ್ಟ್ ಆಯ್ತು. ಸಣ್ಣದಾಗಿ ಜ್ವರ ಏನೋ 100, 102 ಆ ತರ ಜ್ವರ ಬಂದು ಇದಾಯ್ತು. ಅದಕ್ಕೆ ನಾನು ಪ್ಯಾರಾಸಿಟಮಾಲ್ ಇದನ್ನ ತಗೊಂತಾ ಇದ್ದೆ. ಸೊ ತಗೊಂಡಾಗ ಸ್ವಲ್ಪ ಕಡಿಮೆ ಆಗೋದು, ಬಟ್ ಆಮೇಲೆ ಮತ್ತೆ ಅದು ಇದಾಗೋದು, ಜ್ವರ ಅನ್ನೋದು ಬರ್ತಾ ಇತ್ತು. ಆಮೇಲೆ ಸುಸ್ತಾಯ್ತು, ಸುಸ್ತು ಇದಾಗ್ಬಿಟ್ಟು ತುಂಬಾ ಟೈರ್ಡ್ ಆಗೋದು, ಒಂಥರ ತಲೆ ಸುತ್ತು ಬರೋದು, ಈ ತರ ಎಲ್ಲ ಆಗ್ತಾ ಇತ್ತು. ಬಟ್ ಆದ್ರೆ ನಾನು ಅದ್ರ ಕಡೆ ಅಂದ್ರೆ ನನಗೆ ಕೋವಿಡ್ ಬರುತ್ತೆ ಅನ್ನೋ ಒಂದು ಏನು ಐಡಿಯಾನೇ ಇಲ್ದಂಗೆ ನಾನು ಸುಮ್ಮನೆ ಇದೊಂದು ಮಾಮೂಲಿ ಜ್ವರ ಅಂತ ಅನ್ಕೊಂಡು ನಾನು ಇರ್ತಾ ಇದ್ದೆ. ಬಟ್ ಆಮೇಲೆ ಅದು ಬರ್ತಾ ಬರ್ತಾ ಅದು ಕಡಿಮೆನೆ ಆಗ್ತಾ ಇರಲಿಲ್ಲ, ಜ್ವರ ಅನ್ನೋದು ಕಡಿಮೆನೆ ಆಗ್ತಾ ಇರಲಿಲ್ಲ. ಒಂಥರ ಸುಸ್ತಾಗೋದು, ಸ್ವಲ್ಪ ಸ್ಟೆಪ್ಸ್ ಹತ್ತಿ ಇಳಿದ್ರಗಿನ ಸುಸ್ತಾಗೋದು, ಈ ತರ ಎಲ್ಲ ಆಗ್ತಾ ಇತ್ತು.
ಸೊ ಅದು ಗೊತ್ತಾಗಿಲ್ದಾಗ್ರೆ ಅದು ಸುಮಾರು ಒಂದು ಒಂದು ವಾರ ನಾನು ಆತರ ನೆಗ್ಲೆಕ್ಟ್ ಮಾಡಿದ್ದೆ ನಾನು, ಹಂಗಾಗಿ ಅದು ತುಂಬಾನೇ ಇದಾಗೋಗಿದೆ ನನಗೆ. ರೆನಿಟಾ ಅವ್ರೆ, ಇವರಿಗೆ ಈ ತರ ಜ್ವರ ಬಂದು ಸುಮಾರು ಒಂದು ವಾರ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಕೋವಿಡ್ ಅಂತ ನಿಮಗೆ ಗೊತ್ತಾದಾಗ ಸೊ ನಿಮ್ಮ ಒಂದು ಮನಸ್ಥಿತಿ ಯಾವ ರೀತಿಯಾಗಿತ್ತು, ಯಾವ ರೀತಿ ಇವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಕ್ಕೆ ನೀವು ಕ್ರಮಗಳನ್ನ ತೆಗೆದುಕೊಂಡ್ರಿ? ನಾವು ಫಸ್ಟ್ ಟ್ರೀಟ್ಮೆಂಟ್ ಮಾಡಿಸಿದಾಗ ಇವರಿಗೆ ಕೋವಿಡ್ ನೆಗೆಟಿವ್ ಅಂತಾನೆ ಬಂತು. ಬಟ್ ಇವ್ರ ಸ್ಥಿತಿ ನೋಡುವಾಗ ನನ್ಗೆ ಅಂದ್ರೆ ಸುಸ್ತಾಗ ನೋಡುವಾಗ ನನ್ಗೆ ಎಲ್ಲೋ ಒಂದ್ ಕಡೆಗೆ ಅವ್ರದ್ದು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿದೇನೋ ಅನ್ನೋ ಒಂದು ಒಂದು ಡೌಟ್ ಬಂತು. ಡೌಟ್ ಬಂದಾಗ ನಮ್ ನಾದಿನಿ ಮನೆಯಲ್ಲಿ ನಮ್ಮ ಅತ್ತೆಗೋಸ್ಕರ ಕೊಂಡ್ಕೊಂಡು ಬಂದಿದ್ದು ಆಕ್ಸಿಮೀಟರ್ ಇತ್ತು, ಅದನ್ನ ತರ್ಸಿಸ್ದೆ. ತರಿಸಿ ಚೆಕ್ ಮಾಡಿದಾಗ ಅವ್ರದ್ದು ಆಕ್ಸಿಜನ್ ಲೆವೆಲ್ ಕಮ್ಮಿ ಇತ್ತು. ಅವಾಗ ನನ್ಗೆ ಇದಾಯ್ತು, ಡೌಟ್ ಬಂತಿದ್ದು ಕೋವಿಡೇ ಇರ್ಬೇಕಿದ್ದು, ಇಲ್ಲ ಅಂದ್ರೆ ಈ ತರ ಇದಾಗಕ್ ಸಾಧ್ಯತೆ ಇಲ್ಲ ಅಂತೇಳಿ ಮತ್ತೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ನೆಗೆಟಿವ್ ಅಂತ ಬಂದ್ರೂ ಕೂಡ ಅವ್ರ ಡಾಕ್ಟರ್ ಕೂಡ ಹೇಳಿದ್ರು ತುಂಬಾ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ, ಸೊ ಇದು ಕೋವಿಡೇ ಇರುತ್ತದೆ ಇದು ಅಂತಂದು ಹೇಳ್ಬಿಟ್ಟು ಅವರು ಇನ್ನೊಂದು ರಿಪೋರ್ಟ್ ಬಂದ್ಮೇಲೆ ನಾವು ಇದು ಮಾಡಕ್ಕಾಗತ್ತೆ ಅಂತಂದೇಳಿ ಅವ್ರ ಮನೆ ಕಳಿಸ್ಬಿಟ್ರು. ಬಟ್ ಆ ದಿನ ಏನಾಗ್ತಾ ಇದೆ ಅಂದ್ರೆ ಡೇ ಇದು ಟೈಮ್ ಹೋಗ್ತಾ ಇದ್ದಂಗೂ ಅವ್ರಿಗೆ ಫೀವರ್ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಇದನ್ನ ನೋಡುವಾಗ ನನಗೆ ತುಂಬಾನೇ ಇದು ಅನ್ಸಕ್ಕಿತ್ತು, ಇದು ಏನೋ ರಾಂಗ್ ಇದಾಗ್ತಾ ಇದೆ, ರಾಂಗ್ ಇದಾಗ್ತಾ ಇದೆ ಅಂತ. ಇವ್ರು ಇಲ್ಲ ಸರಿ ಹೋಗುತ್ತೆ, ಟ್ಯಾಬ್ಲೆಟ್ ಹಾಕೊಂಡಿದೀನಿ ಸರಿ ಹೋಗುತ್ತೆ ಅಂತಂದೇಳಿ ಇವರು ಇದು ಮಾಡ್ತಾ ಇದ್ರು. ಮುಖ್ಯವಾಗಿ ಏನಂದ್ರೆ ಆ ಸಮಯದಲ್ಲಿ ಊಟ ಒಂದು ಅವ್ರು ಚೆನ್ನಾಗಿ ಮಾಡ್ಬಿಟ್ಟಿದ್ರೆ ಮೋಸ್ಟ್ಲಿ ಇದರಿಂದ ಓವರ್ಕಮ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋದ್ರಿಂದ ಅವ್ರು ಓವರ್ಕಮ್ ಆಗ್ಬೋದಾಗಿತ್ತು. ಬಟ್ ಆ ಟೈಮಲ್ಲಿ ಅವ್ರಿಗೆ ಏನಂದ್ರೆ ಊಟ ಸೇರ್ತಾ ಇರ್ಲಿಲ್ಲ ಅಂತ ಅವ್ರು ಊಟ ಮಾಡ್ತಾ ಇರ್ಲಿಲ್ಲ, ಹಾಗಾಗಿ ಅವ್ರ ದೇಹಕ್ಕೆ ಬೇಕಾಗಿರೋ ಇಮ್ಯುನಿಟಿ ಸಿಗದೇ ಇರೋದ್ರಿಂದ ಕೋವಿಡ್ ಅವರ ದೇಹದಲ್ಲಿ ಜಾಸ್ತಿ ವರ್ಕ್ ಆಗ್ತಾ ಇದ್ರಿಂದ ಅವ್ರು ತುಂಬಾನೇ ವೀಕ್ ಆಗ್ತಾ ಇದ್ರು. ಆಕ್ಸಿಜನ್ ಲೆವೆಲ್ ತುಂಬಾ ಜಾಸ್ತಿ ಕಡಿಮೆ ಆಗ್ತಾ ಇತ್ತು. ಕಡಿಮೆ ಆಗುವಾಗ ನಮ್ಮ ಅಂಕಲ್ ಅವರಿಗೆ ನಾವು ಫೋನ್ ಮಾಡಿದೆ ಹೇಳಿದಾಗ ಅವರು ತುಂಬಾ ಕಷ್ಟಪಟ್ರು ಹಾಸ್ಪಿಟಲ್ ಸಿಗೋದಕ್ಕೋಸ್ಕರ. ಅವ್ರಿಗೆ ಗೊತ್ತಿರೋರ ಕಡೆ ಎಲ್ಲ ಮೂಲಕ ಅವರು ಚೆಕ್ ಮಾಡಿದ್ಮೇಲೆ ಒಂದು ಹಾಸ್ಪಿಟಲ್ ಇದೆ ಅಂತ ಅಂದಾಗ ನಾವು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ವಿ. ಆ ಟೈಮಲ್ಲಿ ಯಾವ ರೀತಿ ಫೇಸ್ ಮಾಡ್ಬೇಕು, ಹೇಗ್ ಫೇಸ್ ಮಾಡ್ಬೇಕು ನನ್ಗೇನು ಗೊತ್ತಿಲ್ಲ. ನಾನು ಅವತ್ತು ಒಂದು ಪ್ರಾರ್ಥನೆ ಮಾಡಿ ಹೊರಟೆ, ಏನಂದ್ರೆ ದೇವ್ರೆ ನನ್ಗೆ ಏನ್ ಮಾಡ್ಬೇಕು, ಯಾವ ತರ ಹೋಗ್ಬೇಕು, ಯಾವ ರೀತಿ ಮಾರ್ಗದರ್ಶನ ಬೇಕು ನನ್ಗೆ ಗೊತ್ತಿಲ್ಲ. ಬಟ್ ನಿನ್ನ ಒಂದು ಗೈಡೆನ್ಸ್ ಬೇಕು, ನಿನ್ನ ಒಂದು ನಡೆಸುವಿಕೆ ಬೇಕು, ನಿನ್ನ ಒಂದು ಮಾರ್ಗದರ್ಶನ ಬೇಕು ನಮಗೆ. ಒಂದು ಸರಿಯಾದ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ನೀನು ನಮ್ಗೆ ಮಾರ್ಗದರ್ಶನ ಕೊಡ್ಬೇಕು ಅಂತಂದ್ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ನಾನು ಹೊರಟಾಗ ಹಾಸ್ಪಿಟಲ್ ಅಲ್ಲಿ ಅವ್ರು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲ ಐಸಿಯು ಹೋಗ್ಬೇಕು, ತುಂಬಾ ಇನ್ಫೆಕ್ಷನ್ ಆಗಿದೆ, ಫಿಫ್ತ್ ಸ್ಟೇಜ್ ಗೆ ಹೋಗಿದೆ. ಸಿಕ್ಸ್ತ್ ಸ್ಟೇಜ್ ಅಂದ್ರೆ ಅದು 100% ಉಳಿಯೋಕ್ ಸಾಧ್ಯತೆನೆ ಇಲ್ಲ, ಫಿಫ್ತ್ ಸ್ಟೇಜ್ ಅಲ್ಲಿ ಇದ್ದಾರೆ, ಸಂಭವ ವಿ ಕ್ಯಾನ್ ಟ್ರೈ ಅನ್ನೋ ತರ ಹೇಳಿದ್ರು. ಹಾಗೆ ಹೇಳುವಾಗ ಒಂದ್ ರೀತಿಯಲ್ಲಿ ಗಲಿಬಿಲಿ ಆಯ್ತು, ಒಂದ್ ರೀತಿಯಲ್ಲಿ ಇದಾಯ್ತು. ಬಟ್ ಆ ಸಮಯದಲ್ಲಿ ನನ್ಗೆ ಏನಂದ್ರೆ ದೇವರ ಒಂದು ನಡೆಸುವಿಕೆನ ನಾನ್ ಕಂಡೆ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ಯಾವಾಗ ನಮ್ಗೇನು ಗೊತ್ತಿಲ್ಲ ಅಂತ ನಾವು ಅನ್ಕೊಂತೀವೋ ಆಗ ದೇವರ ಒಂದು ಮಾರ್ಗದರ್ಶನ ನೋಡ್ತೀವಿ, ದೇವರ ಒಂದು ನಡೆಸುವಿಕೆಯನ್ನು ನೋಡ್ತೀವಿ, ಅಂತ ದೇವರ ಒಂದು ಪ್ರಸನ್ನತೆ ಅದನ್ನ ನಾನು ಅನುಭವಿಸಿದೆ ನನ್ನ ಲೈಫ್ ಅಲ್ಲಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾನು ಹೇಳ್ಬೇಕಂದ್ರೆ ಪ್ರಾರ್ಥನಾ ವೀರರ ಬಳಗ ನನಗೆ ತುಂಬಾ ಹೆಲ್ಪ್ ಮಾಡ್ತು. ನನ್ನ ಫ್ಯಾಮಿಲಿಯಲ್ಲಾಗ್ಲಿ, ನನ್ನ ಒಂದು ಪ್ರೇಯರ್ ಫೆಲೋಶಿಪ್ ಅಲ್ಲಿರುವಂತ ಪ್ರೇಯರ್ ಪೀಪಲ್ ಆಗ್ಲಿ, ಮತ್ತೆ ಈವನ್ ಪೀಬಾದಲ್ಲಿರುವಂತ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ತುಂಬಾ ಜನ ಈ ಒಂದು ಪ್ರಾರ್ಥನಾ ಸಪೋರ್ಟ್ ಅನ್ನ ನನಗೆ ಆ ಟೈಮಲ್ಲಿ ಕೊಟ್ರು. ಯಾಕಂದ್ರೆ ನಾನ್ ಕೇಳ್ತಾ ಇದ್ದೆ, ಸ್ವಾಮಿ ನಾನು ತುಂಬಾ ಬಳಲಿ ಹೋಗಿದ್ದೀನಿ, ನನ್ಗೆ ಪ್ರಾರ್ಥನೆ ಏನಂತ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಎದುರಿಸ್ಬೇಕು ಅಂತಾನು ಗೊತ್ತಾಗ್ತಿಲ್ಲ, ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು ಏನ್ ಮಾಡ್ಬೇಕು ನನ್ಗೇನು ಗೊತ್ತಾಗ್ತಾ ಇಲ್ಲ. ಜಸ್ಟ್ ನಾನು ನಿಮ್ ಕೈಯಲ್ಲಿ ನಾನು ಒಪ್ಪಿಸ್ಕೊಳ್ತಾ ಇದ್ದೀನಿ, ಈ ಒಂದು ಮ್ಯಾಟರ್ನ ನಿಮ್ ಕೈಯಲ್ಲಿ ಒಪ್ಪಿಸ್ಕೊಳ್ತಾ ಇದ್ದೇನೆ, ನೀನ್ ನಡ್ಸ್ಕೊಂಡು ಹೋಗ್ಬೇಕು ಅಂತಂದೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಂದೇನಂದ್ರೆ ಫುಲ್ಲಿ ಸ್ಟ್ರೆಸ್ಡ್ ಆಗಿದ್ವಿ ನಾವು ಆ ಟೈಮಲ್ಲಿ. ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕು ಏನು ಯಾವ ಒಂದು ಕ್ಲೂನು ಇಲ್ಲ. ಆದ್ರೆ ನಾನು ಈ ಸಮಯದಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಪ್ರಾರ್ಥನಾ ವೀರರ ಬಳಗ ನಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ರು ನೋಡಿ ಆ ಸಮಯದಲ್ಲಿ, ಅದು ನಮ್ನ ನಿಜವಾಗ್ಲೂ ಒಂದು ಈ ಒಂದು ಸಮಯವನ್ನ ಹಾದು ಹೋಗ್ಲಿಕ್ಕೆ ಧೈರ್ಯವಾಗಿ ನಾವು ಎದುರಿಸ್ಲಿಕ್ಕೆ ದೇವ್ರು ನಮಗೆ ಸಹಾಯ ಮಾಡಿದ್ರು ಅಂತ ನಾನು ನಂಬ್ತೇನೆ. ಮೋರ್ ಓವರ್ ಏನಂದ್ರೆ ಆ ಸಮಯದಲ್ಲಿ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ರು, ಈ ಕಡೆ ನನಗೆ ಕ್ವಾರಂಟೈನ್ ಅಂತ ನಾನು ಮನೇಲಿ ಒಬ್ಳೇ ಬೇರೆ ಇದ್ದೆ. ಆ ಒಂದು ಸಿಚುಯೇಷನ್ ಈಗ್ಲೂ ನೆನ್ಸ್ಕೊಂಡ್ರು ಅದನ್ನ ನಾನು ಹೇಗೆ ಫೇಸ್ ಮಾಡ್ದೆ ಅನ್ನೋದು ನನಗೆ ನಿಜವಾಗ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದ್ರೆ ಮನೇಲಿ ದೊಡ್ಡ ಮನೆ, ಒಬ್ಳೇ ಇರ್ಬೇಕು ಅನ್ನೋದು ನಾನು ಯಾವತ್ತೂ ಇಷ್ಟಪಡಲ್ಲ, ಒಬ್ಳೆ ಅಂದ್ರೆ ನನ್ ಕೈಗೆ ಆಗಲ್ಲ. ಆದ್ರೆ ಆ ಸಮಯದಲ್ಲಿ ದೇವರ ಒಂದು ನಡೆಸುವಿಕೆ ಇತ್ತು, ದೇವರ ಒಂದು ಕಾಪಾಡುವಿಕೆ ಇತ್ತು, ಆ ಒಂದು ಇದ್ರಲ್ಲಿ ದೇವರ ಸಹಾಯ ಹೆಚ್ಚಾಗಿ ನಮ್ ಜೊತೆಯಲ್ಲಿ ಇತ್ತು. ಇದನ್ನ ನಾವು ಏನ್ ಕಂಡ್ಕೊಳ್ಬೇಕಂದ್ರೆ
ಕಷ್ಟಗಳು ಇರಬಹುದು, ನೋವುಗಳು ದುಃಖಗಳು ಎಲ್ಲ ಇರಬಹುದು, ಆದ್ರೆ ದೇವ್ ಹೇಳ್ತಾನೆ ನೀನ್ ಸುಮ್ಮನೆ ಮೌನವಾಗಿರ್ರಿ, ನಾನ್ ನಿಮಗೆ ಮಾಡುವಂತ ಕಾರ್ಯವನ್ನ ನೀವ್ ನೋಡ್ತೀರಿ ಅಂತಂದೇಳಿ. ಆ ವಾಕ್ಯವನ್ನ ನಾವು ನೆನೆಸ್ಕೊಂಡು ಧೈರ್ಯವಾಗಿ ಇರುವಾಗ 100% ದೇವ್ ನಮ್ಮ ಜೊತೆಗೆ ಸಹಾಯ ಮಾಡ್ತಾರೆ, ಬರುವಂತ ಎಲ್ಲಾ ಶೋಧನೆಯಲ್ಲಿ ಜಯಿಸ್ಲಿಕ್ಕೆ ನಮ್ಗೆ ಶಕ್ತಿ ಕೊಡ್ತಾರೆ. ಕಿರಣ್ ಅವರೇ, ನನ್ನ ಒಂದು ಪ್ರಶ್ನೆ, ನೀವು ಹಾಸ್ಪಿಟ್ಲಿಗೆ ಹೋದಂತ ಸಂದರ್ಭದಲ್ಲಿ ಏನು ಅಲ್ಲಿ ಹೋಗಿ, ಯಾಕಂದ್ರೆ ಸಾಧಾರಣ ನಮಗೆ ಏನಾದ್ರೂ ಹಾಸ್ಪಿಟ್ಲಿಗೆ ನಾವು ಹೋದ್ರೆ ಜೊತೆಯಲ್ಲಿ ನಮ್ಮ ಕುಟುಂಬದವ್ರು ಯಾರಾದ್ರೂ ಇರ್ತಾರೆ, ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಬ್ಬಂಟಿಗರಾಗಿ ಹೋಗ್ಬಿಡ್ತೀವಿ, ಬೇರೆ ಯಾರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ಸಾಧಾರಣ ಎಲ್ಲಾ ಮನುಷ್ಯರು ಪ್ರತ್ಯೇಕವಾಗಿ ಗಂಡಸರಿಗೆ ಇರುವಂತ ಒಂದು ತೊಂದರೆ ಏನಂದ್ರೆ ಅವರಿಗೆ ಶಾರೀರಿಕವಾಗಿ ಏನಾದ್ರೂ ಒಂದು ಬಲಹೀನತೆ ಆಗ್ಬಿಟ್ರೆ ಜೊತೆಯಲ್ಲಿ ಪತ್ನಿ ಅಥವಾ ಮಕ್ಕಳು ಇರಬೇಕು ಅನ್ನೋಂಥದ್ದು ಎಲ್ಲರೂ ಬಯಸುವಂತ ಒಂದು ವಿಚಾರ. ಆದ್ರೆ ಈ ಒಂದು ವಿಚಾರ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಈಗ ಅವ್ರಿಗೆ ಬರಕ್ಕೆ ಆಸೆ ಇದ್ರೇನು ಕಾರಣಾಂತರದಿಂದ ಮಾತ್ರ ಬರಕ್ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನೀವು ಒಬ್ಬಂಟಿಗರಾಗಿ ಆ ಒಂದು ವಾರ್ಡ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಸೊ ನೀವು ಯಾವ ರೀತಿಯಾಗಿ ನಿಮ್ಮಲ್ಲಿ ನೀವೇ ಬಲವನ್ನು ಪಡ್ಕೊಂಡ್ರಿ, ಸೊ ಯಾವ ರೀತಿ ಆ ಒಂದು ಸಂದರ್ಭದಲ್ಲಿ ನೀವು ಆದು ಹೋದ್ರಿ, ಸೊ ಅದನ್ನ ಕುರಿತಾಗಿ ಕೆಲವು ವಿಚಾರವನ್ನು ತಿಳ್ಕೊಂತೀರಾ? ನೋಡಿ ಗ್ಲಾಡ್ಸನ್, ಅವತ್ತು ಬೆಳಿಗ್ಗೆಯಿಂದನೇ ನಾವು ಏನೋ ಹೋರಾಟ ಅನ್ನೋದು ಸ್ಟಾರ್ಟ್ ಆಯ್ತು. ಏನಂತಂದ್ರೆ ಈಗ ತಾನೇ ರಿನಿಟಾ ಹೇಳ್ದಾಗೆ ಅದೇನೋ ದೇವ್ರು ಬುದ್ಧಿ ಕೊಟ್ರು, ಆಕ್ಸಿಮೀಟರ್ ತಗೊಂಬಂದು ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿದಾಗ ನನಗ್ ನಾಪ್ಕ ಇದ್ದಂಗೆ ಅದು ಸುಮಾರು ಒಂದು 85 ಹೋಗ್ಬಿಡ್ತು ನಂದು ಆಕ್ಸಿಜನ್ ಲೆವೆಲ್. ಆವಾಗ ಆಸ್ಪತ್ರೆ ಕರ್ಕೊಂಡೋಗಿ ಅವರು ನೋಡಿ, ಅಂದ್ರೆ ನನಗಲ್ಲಿ ಸ್ಟೆಪ್ಸ್ ಏರೋದಕ್ಕೂ ಸ್ವಲ್ಪ ಆಯಾಸ ಆಗ್ತಾ ಇದೆ ಅಂತ ಒಂದು ಪರಿಸ್ಥಿತಿ. ಅವ್ರು ಎಕ್ಸ್ರೇ ತೆಗ್ಸಿದ್ರು, ಎಕ್ಸ್ರೇ ತೆಗ್ದಾಗ ನೋಡಿನೇ ಹೇಳ್ಬಿಟ್ರು ಅವರು ಇದು ಇದಾಗಿದೆ ಅಂತಂದ್ಬಿಟ್ಟು. ಆದ್ರೂ ಟೆಸ್ಟ್ ಮಾಡಿದಾಗ ಫಸ್ಟ್ ಟೈಮ್ ನೆಗೆಟಿವ್ ಬಂತು. ನೆಗೆಟಿವ್ ಬಂದು ಇದಾಗಿದ್ಮೇಲೆ ಅವ್ರೇನೋ ಸ್ವಲ್ಪ ಮಾತ್ರೆಗಳು ಕೊಟ್ರು ಸ್ವಲ್ಪ ಒಂದು ಇದಕ್ಕೋಸ್ಕರ. ಮನೆಗೆ ಬಂದ್ವಿ, ಮನೆಗೆ ಬಂದು ಆಗಿದ್ಮೇಲೆ ನಮ್ಗೆ ಅದೇ ಒಂದು 7-7.5 ಆ ತರ ಟೆಸ್ಟ್ ಮಾಡಿದಾಗ ಮತ್ತೆ ಇನ್ನು ಆಕ್ಸಿಜನ್ ಲೆವೆಲ್ ಕಡಿಮೆನೇ ಆಗ್ತಾ ಇದೆ. ಸೊ ಅವಾಗ ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ನಮ್ಮ ಭಾವನವರೆಲ್ಲ ಬ್ಯಾಪ್ಟಿಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಫೋನ್ ಮಾಡಿ ಎಲ್ಲ ಮಾಡಿದಾಗ ಇಲ್ಲಿ ಮಲ್ಲೇಶ್ವರಂ ಇದಕ್ಕೆ ಸುಮಾರು ಒಂದು 9:30 ಹಂಗೆ ನಾವು ಕರ್ಕೊಂಡು ಹೋದ್ವಿ. ರಾತ್ರಿ ಕರ್ಕೊಂಡು ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಅಲ್ಲಿ ಅದು ಇದ್ರಲ್ಲಿ ಹಾಕಿದ್ರು, ಏನೋ ಔಟ್ ಪೇಷಂಟ್ ಇದ್ರಲ್ಲಿ ಹಾಕಿದ್ರು. ಹಾಕ್ಬಿಟ್ಟು ಆಕ್ಸಿಜನ್ ಹಾಕಿದ್ರು, ಅದು ಆಕ್ಸಿಜನ್ ಬರೀ ಒಂದು 92-93 ಬರ್ತಾ ಇದೆ ಫುಲ್ ಆಕ್ಸಿಜನ್ ಹಾಕದಾಗ್ಲೂ ಸಹ. ಆಮೇಲೆ ಸಿ ಟಿ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ತಗೊಂಡೋಗಿ ICU ಅಲ್ಲಿ ಹಾಕ್ಬಿಟ್ರು ನಮ್ಮನ್ನು. ನನ್ನ ಹಾಕ್ಬಿಟ್ಟು ಆಮೇಲೆ ಅಷ್ಟೇ ರಿನಿಟಾ ಜಸ್ಟ್ ಏನೋ ಬೆಳಿಗ್ಗೆ ಒಂದ್ ಸ್ವಲ್ಪ ಬಂದು ಇದು ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಆಮೇಲೆ ಯಾರನ್ನು ಅಲೋ ಮಾಡ್ತಾ ಇಲ್ಲ, ಅದು ಕೋವಿಡ್ ಇದು ಅಂತ ಅಂದ್ಬಿಟ್ಟು ಯಾರ್ಯಾರನು ಅಲೋ ಮಾಡ್ತಾ ಇಲ್ಲ. ಒಂದು ಮೊಬೈಲ್ ಇಲ್ಲ, ಜಸ್ಟ್ ಅಲ್ಲಿ ಏನ್ ಸ್ಟಾಫ್ ನರ್ಸ್ ಗಳು ಇದ್ದಾರೆ. ಆಮೇಲೆ ಅಕ್ಕಪಕ್ಕನು ಎಲ್ಲಾ ಸೀರಿಯಸ್ ಕೇಸು ಇಲ್ಲಾಂದ್ರೆ ಕೋವಿಡ್ ಕೇಸ್ಗಳು, ಒಬ್ಬನೇ ಇದ್ದೀನಿ ಯಾ. ಆಮೇಲೆ ಬೆಳಿಗ್ಗೆ ನೋಡಿದ್ರೆ ನನ್ ಮುಂದೆನೆ ರಿನಿಟ್ ಆಗಿ ಏನ್ ಹೇಳ್ತಾ ಇದ್ರು, ನೋಡಿ ಮೇಡಮ್ ಇದು ಏನೋ 5th stage ಹೋಗಿದೆ, ತುಂಬಾ ಕ್ರಿಟಿಕಲ್ ಕೇಸ್ ಇದು, ಬಟ್ ಆದ್ರೂ ನಾವು ಟ್ರೀಟ್ ಮಾಡಿದೀವಿ, ಲೆಟ್ ಅಸ್ ಹೋಪ್ ಹಂಗಂತಂದ್ಬಿಟ್ಟು ಇದು ಮಾಡ್ಕೊಂಡು ಆತರ ಹೇಳ್ತಾರೆ, ನನ್ ಮುಂದೆನೆ ಹೇಳ್ತಾ ಇದ್ದಾರೆ. ಸೊ ಅದಾಗಿದ್ಮೇಲೆ ರಿನಿಟಾನ ಹೊರಗ್ ಕಳಿಸ್ಬಿಟ್ರು, ಅಲ್ಲಿ ಇರಕ್ ಓಡಿಸ್ಲಿಲ್ಲ ಅವರು, ನೀವು ಇಲ್ಲಿ ಇರಬಾರ್ದು ಹಂಗಂತಂದ್ಬಿಟ್ಟು ಹೊರಗ್ ಕಳಿಸ್ಬಿಟ್ರು ಅಷ್ಟೇ. ಅವತ್ತಿನಿಂದ ನಾನು ಒಬ್ಬನೇ ಇದ್ದೀನಿ, ಅಕ್ಕಪಕ್ಕ ಎಲ್ಲ ದಿನಕ್ಕೆ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು 3-4 ಇದ್ದ ICU ಅಲ್ಲಿ ಆಲ್ಮೋಸ್ಟ್ ಡೈಲಿ ಒಂದೊಂದು ಡೆತ್ ಆಗ್ತಾ ಇತ್ತು. ಅದು ಏನ್ ಪಕ್ಕದಲ್ಲೇ ಪಕ್ಕದ ಬೆಡ್ ಅಲ್ಲಿ, ಎದುರುಗಡೆ ಬೆಡ್ ಅಲ್ಲಿ, ಆಮೇಲೆ ಇನ್ನ ಪಕ್ಕದ ಈ ಕಡೆ ಬೆಡ್ ಅಲ್ಲಿ ಒಬ್ರು ಮುಸ್ಲಿಂ ಇವ್ರು ಇದ್ರು. ಆ ಮನುಷ್ಯನದಂತೂ ಒಂಥರ ಸೀರಿಯಸ್ ಕೇಸ್, 15 ನಿಂದ ಇದ್ದಾನೆ, ಆಕ್ಸಿಜನ್ ಇದು ಲೆವೆಲ್ ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಬೆಳಿಗ್ಗೆ ಆಯ್ತು ಅಂದ್ರೆ ಒದ್ದಾಡೋದು ಸೀರಿಯಸ್, ಒಂದ್ 15-15 ಅವ್ರ ಸುತ್ತಲೂ ಸೇರ್ಕೊಂಡು ಅವನ್ನ ಟ್ರೀಟ್ ಮಾಡೋದು ಈ ತರ ಎಲ್ಲ ನಡೀತಾ ಇತ್ತು. ತುಂಬಾನೇ ಒಂಥರ ಏನ್ ಹೇಳ್ಬೇಕು, ಒಂಥರ ಬೇಸರಿಕೆ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿದ್ದು. ಬಟ್ ಆದ್ರೂ
ನಿಜ ಹೇಳ್ಬೇಕು ಅಂದ್ರೆ ಗ್ಲಾಡ್ಸನ್ ಅದು ದೇವರ ಒಂದು ನಡೆಸುವಿಕೆ, ಆ ಒಳಗಡೆನೆ ಎಲ್ಲೋ ಒಂದ್ ಕಡೆ ನನಗೆ ಒಂಥರ ಸಮಾಧಾನ ಅನ್ನೋದು. ಇಷ್ಟೆಲ್ಲ ನಾನು ನೋಡ್ತಾ ಇದ್ದೀನಿ, ಬೆಳಿಗ್ಗೆ ಬೆಳಿಗ್ಗೆನೆ ಸಾವುಗಳಾಗ್ತಾ ಇತ್ತಲ್ಲಿ ಅಂತ ಒಂದು ಇದ್ರೆ ನೋಡ್ತಾ ಇದ್ರು ಸಹ ಒಳಗಡೆನೆ ಒಂಥರ ಸಮಾಧಾನ ಧೈರ್ಯ ಅನ್ನೋದು ಇತ್ತು ನನಗೆ. ಅಂಡ್ ನಾನು ಒಳಗಡೆನೆ ಪ್ರೇಯರ್ ಮಾಡೋದು, ಕಣ್ಣು ಮುಚ್ಕೊಂಡು ಸಹ ಇದಿಲ್ಲ, ಒಳಗಡೆನೆ ಪ್ರೇಯರ್ ಮಾಡೋದು. ಏನಂತಂದ್ರೆ ಸ್ವಾಮಿ ನೀನೇ ಕಾಪಾಡ್ಬೇಕು, ನನಗೆ ಇವಾಗ ಏನೋ ಸಾಯುವಂತ ಒಂದು ಇದು ಇಲ್ಲ, ನೀನೇ ನನಗೆ ಕಾಪಾಡಿ ನಡೆಸ್ಬೇಕು. ಇಷ್ಟೇ ನಂದು, ಏನ್ ದೊಡ್ಡ ಲಾಂಗ್ ಪ್ರೇಯರು ಅಲ್ಲ, ಜಸ್ಟ್ ಒಂದು 2-3 sentences ಅಷ್ಟೇ. ಆಮೇಲೆ ಏನೋ ಲಂಗ್ಸ್ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಅವಾಗ ಅರ್ಥ ಆಗಿತ್ತು. ಸೊ ಲಂಗ್ಸ್ ಮೇಲೆ ಕೈ ಇಟ್ಕೊಂಡು ಆಮೇಲೆ ಕ್ರಾಸ್ ಹಾಕೊಂಡು ಸಣ್ಣದಾಗಿ ಪ್ರೇಯರ್ ಮಾಡೋದು, ಗುಣಪಡಿಸಪ್ಪ ಅಂತ ಅಂದ್ಬಿಟ್ಟು. ಯಾ ನಿಜವಾಗ್ಲು ಇಷ್ಟೇ ನಾನು ಮಾಡ್ತಾ ಇದ್ದಿದ್ದಲ್ಲಿ ಊಟನೂ ಇಲ್ಲ, ಯಾರ ಹತ್ರನೂ ಒಂದು ನಮ್ಮ ಮನೆಯವರಂತ ಅಂತೂ ಯಾರು ಒಂದು ಫೋನ್ ಅಂದ್ರೆ ಅಲ್ಲಿ ನರ್ಸ್ ಅವ್ರು ಅವ್ರ ಏನನ ಒಂದು ಅವರು ಇಷ್ಟ ಫೋನ್ ಮಾಡಿ ಕೊಟ್ಟು ನಾ ನಂಬರ್ ಹೇಳಿದ್ರೆ ಫೋನ್ ಮಾಡಿ ಕೊಟ್ರೆ ಒಂದ್ ಸ್ವಲ್ಪ ಮಾತಾಡೋದು ಇವ್ರ ಹತ್ರ ಅಷ್ಟೇ. ಅದು ಏನು ದಿನಕ್ಕೆ ಒಂದ್ಸಲನು ಇಲ್ಲ, 2 ದಿವಸಕ್ಕೆ ಒಂದ್ಸಲನೋ ಏನೋ ಸಮಥಿಂಗ್ ಆತರ ಇದಾಗೋದು. ಬಟ್ ಆದ್ರೆ ಹೇಳ್ದಂಗೆ ನಾನು ಒಂಥರ ದೇವ್ರು ನನಗೊಂಥರ ಒಂದು ಧೈರ್ಯ ಒಂದು ಸಮಾಧಾನ ಅನ್ನೋದು ಕೊಟ್ರು. ಆಮೇಲೆ ನಾನು ICUಯಿಂದ ನಾನು ವಾರ್ಡ್ಗೆ ಇದು ಕ್ರಿಟಿಕಲ್ ಕೇರ್ಗೆ ನನ್ನ ಇದು ಮಾಡಿದ್ರು. ಅಲ್ಲಿನೂ ಅಷ್ಟೇ, ಯಾರನ್ನೂ ಬಿಡ್ತಾ ಇರ್ಲಿಲ್ಲ, ಯಾರ್ಯಾರನ್ನೂ ಬಿಡ್ತಾ ಇರ್ಲಿಲ್ಲ ಅಲ್ಲಿ. ಬಟ್ ಅಲ್ಲಿ ಏನಂತಂದ್ರೆ ಒಂದು ಮೊಬೈಲ್ ಫೋನ್ ನನ್ನ ಕೈಗೆ ಬರೋಂಗ್ ಮಾಡಿದ್ರು, ಅಂದ್ರೆ ಅಷ್ಟು ಅಲೋ ಮಾಡಿದ್ರು ಅವರು ಏನಂದ್ರೆ ಮನೆಯವ್ರ ಹತ್ರ ಮಾತಾಡೋದಕ್ಕೆ ಅಂತಂದ್ಬಿಟ್ಟು. ನಾ ಒಂದು ಹಳೆ ಮೊಬೈಲ್ ಫೋನ್ ಇತ್ತು, ಅದನ್ನ ಕೊಟ್ಟಿದ್ರು. ಸೊ ಅದು ಒಂದು ಅಲ್ಲೊಂದು ಅನುಕೂಲ ಆಯ್ತು. ಆಮೇಲೆ ವಾರ್ಡಿಗೆ ಬಂದ ಮೇಲೆ ನಾನೊಂದು ಬೈಬಲ್ ತರಿಸ್ಕೊಂಡ್ಬಿಟ್ಟು ದಿನ ಬೆಳಿಗ್ಗೆ ಸಾಯಂಕಾಲ ಒಂದಿಷ್ಟು ಬೈಬಲ್ ಓದಿ ಒಂದಿಷ್ಟು ಪ್ರೇಯರ್ ಮಾಡಕ್ ಅನುಕೂಲ ಆಯ್ತು ನಾನು. ನಿಜಲು ಗ್ರಾಡ್ಸನ್ ಆ ವಾರ್ಡಿಗೆ ಬಂದ ಮೇಲೆನೆ ನಮ್ಮ ಭಾವ ಬರೀ ಊಟ ಒಂದೇ ಹಿಂಗೆ ಒಂದು 2-3 minutes ಅಷ್ಟೇ ಅವ್ರು ಅಲೋ ಮಾಡೋದು. ಹಿಂಗೆ ಊಟ ಕೊಟ್ಬಿಡ್ಬೇಕು, ಏನಪ್ಪ ಹಿಂಗಿದ್ಯಾ ಅಂತ ವಿಚಾರಿಸ್ಕೋಬೇಕು, ಹೋಗ್ಬೇಕಷ್ಟೇ. ನಿಜಲ್ಲ ಒಂದು 10 days ನನಗೊಂಥರ ದೇವರು ಒಂದು ಪರ್ಸನಲ್ ರಿಲೇಶನ್ಶಿಪ್ ಅನ್ನೋದು ಏನಿರುತ್ತೆ ನೋಡಿ ದೇವ್ರ ಹತ್ರ, ಅದು ಹೆಂಗಿರುತ್ತೆ, ದೇವ್ರು ಹೆಂಗೆ ನಮ್ಮನ್ನ ನಡೆಸ್ತಾರೆ ಅಂತಂದ್ಬಿಟ್ಟು ನನಗೆ ಅದು ತೋರಿಸ್ಕೊಟ್ಬಿಟ್ರು ದೇವ್ರು ನನ್ಗೆ. ಅಂಡ್ ಪರ್ಸನಲ್ ರಿಲೇಶನ್ಶಿಪ್ ಹೆಂಗೆ ನಾವು ಮೇಂಟೈನ್ ಮಾಡಬೇಕು ದೇವ್ರ ಹತ್ರ, ಅದು ಎಷ್ಟು ಇಂಪಾರ್ಟೆಂಟು ಅನ್ನುವಂಥದ್ದನ್ನ ದೇವ್ರು ಅಲ್ಲಿ ನನಗೆ ತೋರಿಸ್ಕೊಟ್ಬಿಟ್ರು. ಸೊ ಬಹಳ ಒಂದು ಕಠಿಣ ಪರಿಸ್ಥಿತಿ, ಬಟ್ ಆದ್ರೆ ದೇವ್ರು ನಿಮ್ ಜೊತೆಗಿದ್ರೆ ಅದು ಏನು ಕೀರ್ತನೆ ಅಲ್ಲಿ ಹೇಳ್ತಾರೆ ನೋಡಿ, ಕೀರ್ತನೆ 91 I think 7ನೇ ವಚನ ಇರ್ಬೇಕು, ಏನೋ ನಿನ್ನ ಮಗ್ಗಲಲ್ಲಿ 1000 ಸತ್ತರು ನಿನಗೆ ಏನು ಆಗೋದು ಅಂತ ಒಂದು ವಾಕ್ಯ ಒಂದು ಪ್ರಾಮಿಸ್ ಇದೆ. ಆ ಪ್ರಾಮಿಸ್ ಪ್ರಕಾರ ಅದನ್ನ ನಾನು ಅಲ್ಲಿ ಅನುಭವಿಸ್ಬಿಟ್ಟೆ ನಾನು. ಯಾಕಂದ್ರೆ ICUಯಲ್ಲಿ ದಿನ ಒಂದು 5-6 ಗಂಟೆಗೆ ಒಂದು ಡೆತ್ ಆಗೋದು. ಒಂದ್ ದಿವಸ ಆದ್ರಗಿನ ನಾನು ಎಚ್ಚರ ಇಲ್ದಂಗೆ ಹಂಗೆ ಮಕ್ಕೊಂಡಿದ್ದೀನಿ. ಸುಮಾರು ಒಂದು 7 ಗಂಟೆಗೆ ಏನೋ ನಾನು ನೋಡ್ತಾ ಇದ್ದೀನಿ, ಎದುರುಗಡೆ ಇರೋ ಪೇಷಂಟು ಈ ಮಮ್ಮಿಗೆ ಎಲ್ಲ ಬಟ್ಟೆ ಸುತ್ತಬಿಟ್ಟು ಇಟ್ಟಿರ್ತಾರಲ್ವಾ, ಮಮ್ಮಿಗೆ ಫುಲ್ ಬಾಡಿ ಎಲ್ಲ ಬಟ್ಟೆ ಸುತ್ತಿ ಇಟ್ಟಿರ್ತಾರೆ ನೋಡಿ, ಆತರ ಸುತ್ತಿ ಮಲಗಿಸ್ಬಿಟ್ಟಿದ್ದಾರೆ ನೀಟಾಗಿ. ನನಗೆ ಏನಕ್ಕೆ ಏನ್ ಮಾಡಿ ಏನೋ ಇದು ಮಾಡಿದಾರೇನೋ ಡ್ರೆಸ್ ಮಾಡಿದಾರೇನೋ ಅನ್ಕೊಂಡು ಇದು ಮಾಡಿದ್ರೆ ಆಮೇಲೆ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅದು ಡೆತ್ ಆಯ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿ ದಿನ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಆಗೋದಿಲ್ಲ, ಬಟ್ ಆದ್ರೆ ದೇವರು ನಡೆಸಿದಾನೆ, ಆ ಒಂದು ಸಮಾಧಾನ ಕೊಟ್ಟು ನಡೆಸಿದಾನೆ. ಆಮೇಲೆ ಈ ಒಂದು ಕೀರ್ತನೆಯಲ್ಲಿ ಇರ್ತಕ್ಕಂತ ಒಂದು ವಾಗ್ದಾನ ಏನಿದೆ, ನಿನ್ನ ಅಕ್ಕಪಕ್ಕ ಏನು 10,000 ಸತ್ತು ಬಿದ್ರು ಸಹ ನಿನ್ಗೇನ್ ತಟ್ಟೋದು ಅಂತ, ಅದನ್ನ ಅದನ್ನು ನನಗೆ ಅನುಭವ ಪಡಿಸ್ಬಿಟ್ಟಿದ್ದಾನೆ ದೇವ್. ರನಿತಾ ಅವರೇ, ನನ್ನ ಒಂದು ಪ್ರಶ್ನೆ ಈಗ, 10 ದಿನ ಯಾಕಂದ್ರೆ ಅವರು ICUಯಲ್ಲಿ ಮತ್ತೆ ಕ್ರಿಟಿಕಲ್ ಕೇರ್ ಅಲ್ಲಿ ಸುಮಾರು 4-5 ಮಲಗಿದ್ರು, ಆಮೇಲೆ ವಾರ್ಡ್ ಅಲ್ಲಿ ಸುಮಾರು 4-5 ಮಲಗಿದ್ರು, ಒಟ್ಟು 10 ದಿನ ಅವರು ಆಸ್ಪತ್ರೆ ಇರುವಂತ ಸಂದರ್ಭ. ಯಾಕಂದ್ರೆ ನಿಮಗೆ ಅವ್ರನ್ನ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಒಂದು ಸಂದರ್ಭದಲ್ಲಿ. ಆಮೇಲೆ ಮಕ್ಕಳ ವಿಚಾರ, ಒಂದು ಕಡೆ ಗಂಡನ್ನ ನೋಡ್ಕೊಬೇಕು,
ಇನ್ನೊಂದು ಕಡೆ ಮಕ್ಕಳನ್ನು ನೋಡ್ಕೊಬೇಕು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಸೊ ನೀವು ಯಾವ ರೀತಿಯಾಗಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ? ಸೊ ಇದನ್ನ ನಿಮಗೆ ಯಾವ ರೀತಿಯಾಗಿ ನೀವು ಧೈರ್ಯ ತಕೊಂಡ್ರಿ ಇದ್ರ ವಿಚಾರವಾಗಿ? ಸೊ ನಮ್ಮ ಕೇಳುಗರಿಗೆ ಸ್ವಲ್ಪ ವಿಚಾರ ತಿಳಿಸ್ಕೊಡ್ತೀರಾ? ಆ ಟೈಮಲ್ಲಿ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಅನ್ಸ್ತು ಎರಡು ಕಡೆಗೂ ಮ್ಯಾನೇಜ್ ಮಾಡೋದು, ಈ ಕಡೆ ಇವ್ರ ವಿಚಾರದಲ್ಲಿ ಮಕ್ಳ ವಿಚಾರದಲ್ಲಿ, ಯಾಕಂದ್ರೆ ಮಕ್ಳಿಗೆ ನೆಕ್ಸ್ಟ್ ಎಲ್ಲಿ ಬರುತ್ತೋ, ಮಕ್ಳಿಗೆ ಏನಾಗುತ್ತೋ, ಕುಟುಂಬದಲ್ಲಿ ಮತ್ತೆ ಯಾರಿಗಾದ್ರು ಬರುತ್ತೋ ಅನ್ನೋ ಒಂದು ಭಯ ಬೇರೆ ಆತಂಕ ಇತ್ತು. ನಿಜ ಹೇಳ್ಬೇಕಂದ್ರೆ ಆ ಸಮಯದಲ್ಲಿ ದೇವರು ಒಂದು ರೀತಿಯ ಒಂದು ಏನು ಬಲಹೀನತೆಯಲ್ಲಿ ನಿನ್ನ ಬಲವು ಪರಿಪೂರ್ಣ ಆಗ್ತದೆ ಅನ್ನೋ ವಾಕ್ಯ ಇದೆಯಲ್ಲ, ಆ ವಾಕ್ಯ ಯಾವಾಗ್ಲೂ ನನ್ನ ಬಾಯಲ್ಲಿ ಬರ್ತಾ ಇತ್ತು, ಬಲಹೀನತೆಯಲ್ಲೇ ಬಲವು ಪರಿಪೂರ್ಣ ಆಗ್ತದೆ. ಸರಿ, ಆ ಟೈಮಲ್ಲಿ ನಿಜವಾಗ್ಲೂ ಬಲಹೀನತರಾಗಿದ್ವಿ ನಾವು, ಆದ್ರೆ ಆತನ ಬಲ ನನ್ನನ್ನು ತುಂಬಿಸ್ತು, ನಡೆಸ್ತು, ಗೈಡ್ ಮಾಡ್ತು, ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತು. ದೇವರ ಒಂದು ಬಲ ಬಿಟ್ಟರೆ ಇನ್ಯಾವುದೂ ಅಲ್ಲ. ಕಿರಣ್ ಅವರ, ಈಗ ಏನು ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ ನಾವು ವಾಸಿಸುವಂತಹ ನಮ್ಮ ಪಟ್ಟಣದಲ್ಲಿ ಏನು ಕೋವಿಡ್ ಎರಡನೇ ಅಲೆ, ಇವತ್ತು ನಾವು ಪ್ರತಿದಿನ ನಾವು ನ್ಯೂಸ್ ನೋಡ್ತಾ ಇದ್ದೀವಿ. ಸೊ ನಮ್ಮ ಪ್ರೀತಿ ಪಾತ್ರರು ಅನೇಕರು ನಮ್ಮನ್ನ ಬಿಟ್ಟು ಅಗಲಿ ಹೋಗಿದ್ದಾರೆ, ಅನೇಕರು ಆಸ್ಪತ್ರೆಗಳಲ್ಲಿ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ, ಯಾಕಂದ್ರೆ ನೀವು ಆದು ಹೋದಂತ ಒಂದು ಅನುಭವ, ಸೊ ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಆಲ್ರೆಡಿ ನೀವು ಅದರ ಐದನೇ ಸ್ಟೇಜ್ ಅಲ್ಲಿ, ಅಂದ್ರೆ ಒಂದು ಫೈನಲ್ ಸ್ಟೇಜ್ ಅಲ್ಲಿ ನೀವು ಇದ್ದಂತ ಒಂದು ವ್ಯಕ್ತಿ. ಸೊ ಆ ಒಂದು ಸ್ಟೇಜ್ ಇಂದ ನೀವು ಏನು ದೇವರ ಕೃಪೆ, ಅನೇಕರ ಪ್ರಾರ್ಥನೆ ಫಲವಾಗಿ ನೀವು ಹೊರಗೆ ಬಂದಿದ್ದೀರಾ. ಸೊ ಇಂತಹ ಸಂದರ್ಭದಲ್ಲಿ ಅನೇಕರು ಇವತ್ತು ಸಹ ಈ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಸೊ ಇವರಿಗೆ ನೀವು ಕೊಡುವಂತಹ ಆಧರಣೆಯ ಮಾತು ಅಥವಾ ಧೈರ್ಯದ ಮಾತು ಏನಾಗಿದೆ? ಗ್ಲಾಡ್ಸನ್, ಇಂತ ಒಂದು ಸಮಯದಲ್ಲಿ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತೆ, ಏನಂತಂದ್ರೆ, ನಾವು ಸರ್ಪದಂತೆ ಜಾಣರಾಗಿದ್ದುಕೊಂಡು ಪಾರಿವಾಳದಂತೆ ಪರಿಶುದ್ಧರಾಗಿರ್ಬೇಕು ಅಂತಂದ್ಬಿಟ್ಟು ಬರುತ್ತೆ. ಸೊ ನಾವಿಲ್ಲಿ ಒಂಥರ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಲೌಕಿಕ ರೀತಿಯಲ್ಲೂ ಸಹ ನಾವು ಎಚ್ಚರಿಕೆಗಳನ್ನ ನಾವು ವಹಿಸ್ಬೇಕಾಗುತ್ತೆ, ಅದ್ರ ತಕ್ಕನ ಹಾಗೇನೆ ನಾವು ಆತ್ಮಿಕದ ರೀತಿಯಲ್ಲೂ ಸಹ ನಾವು ವಾಕ್ಯವನ್ನ, ದೇವರನ್ನ ನಾವು ಆತ್ಕೊಂಡು ಪ್ರಾರ್ಥನಾ ಜೀವಿತ ಏನಿದೆ ಅದನ್ನ ನಾವು ಗಟ್ಟಿ ಮಾಡಿಕೊಂಡು ಇರಬೇಕಾಗುತ್ತೆ. ಇವೆರಡನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ನನ್ನ ಪ್ರಕಾರ ಈ ಒಂದು ಸಿಚುವೇಶನ್ ಒಂದೇ ಅಲ್ಲ, ಜೀವನದಲ್ಲಿ ಎಂತಹ ಒಂದು ಕಠಿಣ ಪರಿಸ್ಥಿತಿ ಇದ್ರೂ ಸಹ ನಾವು ಅದನ್ನ ಜಯಿಸ್ಕೊಂಡು ಹೋಗ್ತೇವೆ ನಾವು. ಇವಾಗ ನೋಡಿ, ನಾನು ಏನಂತಂದ್ರೆ, ನನಗೆ ಆ ಒಂದು ಸಮಾಧಾನ ಅನ್ನುವಂತ ನಾನು ಹೇಳ್ತಾ ಇದ್ದಲ್ಲ, ಸಮಾಧಾನ ಒಂದು ಧೈರ್ಯ ಏನಿದೆ, ಯಾಕಂದ್ರೆ ನಾನು ಕ್ರಿಟಿಕಲ್ ಕೇರಿಗೆ ಬಂದಾಗ್ಲೂ ಸಹ ಇಬ್ರು ಪೇಷಂಟ್ ಬಗ್ಗೆ ಹೇಳ್ತೇನೆ. ಒಬ್ರು ಮನುಷ್ಯ ಒಂಥರ ಮೆಂಟಲಿ ಸ್ಟ್ರಾಂಗ್ ಆಗಿದ್ದ, ಕೋಲಾರದಿಂದ ಬಂದಿದ್ದವರು, ಬಟ್ ಆದ್ರೆ ಆಮೇಲೆ ಅವ್ರದ್ದು ಆಕ್ಸಿಜನ್ ಲೆವೆಲ್ ಸಹ 97, 98 ಆತರ ಎಲ್ಲ ಇತ್ತು. ಡಾಕ್ಟ್ರೆ ನೀವು ಸುಮ್ಮನೆ ಏನೋ ಬಹಳ ಚೆನ್ನಾಗಿ ಇದ್ದೀರಿ, ಆಕ್ಸಿಜನ್ ಲೆವೆಲ್ ನೀವು ಏನೋ ಆಕ್ಸಿಜನ್ ಏನು ಇಟ್ಕೋಬೇಕಾಗಿಲ್ಲ ಹಂಗಂತದ್ದು, ಬಟ್ ನನಗೆ 95, 94 ಆತರ ಇತ್ತು, ನನಗೆ ಆಕ್ಸಿಜನ್ ಯಾವಾಗ್ಲೂ ಕೊಟ್ಟಿರೋರು. ಬಟ್ ಆದ್ರೆ ಆ ಮನುಷ್ಯನಿಗೆ ಎದ್ದು ಓಡಾಡೋದಕ್ಕೆ ಶಕ್ತಿ ಇರಲಿಲ್ಲ. ಆದ್ರೆ ನಾನು ಯಾವ್ರ ಒಂದು ಸಹಾಯ ಇಲ್ದಂಗೆ, ಆಕ್ಚುಲಿ ನನಗೇನು ಆಗಿಲ್ಲ ಅನ್ನೋ ತರ ನಾನೇ ಆಕ್ಸಿಜನ್ ನ ತೆಗೆದ್ಬಿಟ್ಟು ಎಲ್ಲ ಇಟ್ಬಿಟ್ಟು ಏನೋ ಇಲ್ಲನ ವಾಕ್ ಹೋಗ್ಬೇಕಾಗಿರ್ತದೆ, ಇಲ್ಲಾಂದ್ರೆ ಏನಾರ ಟಾಯ್ಲೆಟ್ ಹೋಗ್ಬೇಕು ಅಂತಂದ್ರೆ ನಾನೇ ಹೋಗ್ಬಿಟ್ಟು ಬರ್ತಾ ಇದ್ದೆ. ಬಟ್ ಅದೇ ಮನುಷ್ಯ ಅವ್ರಿಗೆ ಆ ಮನುಷ್ಯ ಒಳ್ಳೆ ಆಕ್ಸಿಜನ್ ಲೆವೆಲ್ ಎಲ್ಲ ಇದ್ದು ಇದಾದ್ರು ಸಹ ಹೋಗಕ್ಕೆ ಇರ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಬ್ಬ ಪೇಷಂಟ್ ಬಂದ್ಬಿಟ್ಟು ಒಂಥರ ಕೊರಗೋನು, ಏನು ದೇವ್ರಿಗೆ ಮಾಡ್ಬಿಟ್ರು, ಹಿಂಗಾಗೋಗ್ಬಿಡ್ತು ನನಗೆ, ಇಷ್ಟೊಂದು ಖರ್ಚಾಯ್ತು, ಹಿಂಗೆ ಹಂಗೆ ಅಂತಂದ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಒಂಥರ ಏನು ಒಂಥರ ಗುಣಗೋದು, ಇದು ಮಾಡೋದು, ಜೋರಾಗ ಅಳೋದು, ಈ ತರ ಎಲ್ಲ ಮಾಡ್ತಾ ಇದ್ದ. ಬಟ್ ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನನಗೆ ಅದೆಲ್ಲಿಂದ ಬಂತ ಒಂದು ಸಮಾಧಾನ ಅನ್ನೋಂತ, ಆ ಒಂದು ಧೈರ್ಯ ಅನ್ನೋದು ಎಲ್ಲಿಂದ ಬಂತು ಸ್ವಲ್ಪ ಇದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನಾನ್ ಮಾಡ್ತಾ ಇದ್ದಿದ್ದು ಇಷ್ಟೇ, ಜಸ್ಟ್ಗೆ ಎದೆ ಮೇಲೆ ಇದು ಇಟ್ಕೊಂಡು ಕ್ರಾಸ್ ಹಾಕೊಂಡ್ಬಿಟ್ಟು ಸ್ವಾಮಿ ನೀನೇ ವಾಸಿ ಮಾಡು, ನೀನೇ ವಾಸಿ ಮಾಡು ಅಂತಂದು. ಆಮೇಲೆ ನಾನು ವಾರ್ಡ್ ಇಂದ ವಾರ್ಡ್ಗೆ ಶಿಫ್ಟ್ ಆಗಿದ್ಮೇಲೆ ಐ ಥಿಂಕ್ ಅದು 8th ಡೇನೋ ಏನೋ ಇರ್ಬೇಕು, ಅವಾಗ ಇನ್ನೊಂದು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ಆ ಡಾಕ್ಟ್ರು
ಸ್ಕ್ಯಾನ್ ನೋಡ್ಬಿಟ್ಟು ಪರವಾಗಿಲ್ಲ ರೀ, ನಿಮ್ದು ಸುಮಾರು ಒಂದು 30-45% ಅಷ್ಟು ಇಂಪ್ರೂವ್ ಆಗ್ಬಿಟ್ಟಿದೆ ಇಷ್ಟು ಇದಕ್ಕೆ ಹಂಗಂತಂದು ಅವರು ಏನಂತ ಆಶ್ಚರ್ಯಪಟ್ರು ಅವ್ರು. ಆಕ್ಚುಲಿ ನನಗೆ ಅರ್ಥ ಆಗ್ಲಿಲ್ಲ ಏನಂತ ನೋಡಿದ್ರೆ, ಅವಾಗ ಫಸ್ಟ್ ಒನ್ ಮತ್ತೆ ಎರಡನೇ ಸ್ಕ್ಯಾನ್ ಎರಡನ್ನು ಪಕ್ಕ ಪಕ್ಕಕ್ಕೆ ಇಟ್ಕೊಂಡು ನನಗೆ ತೋರಿಸಿದ್ರು, ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ನೋಡಿ ಹೆಂಗಿದೆ ಅಂತಂದ್ಬಿಟ್ಟು ಅವ್ರು ಆಶ್ಚರ್ಯ ಹೇಳಿದ್ರು, ಇಟ್ ಇಸ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ರೀ ನಿಮ್ದು, ನೀವೇನು ಎದುರುಬೇ ಏನು ಇದೆಲ್ಲ ಏನ್ ತೊಂದರೆ ಇಲ್ಲ ನಿಮ್ದು, ಸ್ವಲ್ಪ ಕೇರ್ ತಗೊಳ್ಳಿ ಅಷ್ಟೇ ಹಂಗಂತಂದು ಹೇಳಿ ಇದು ಮಾಡೋರು. ಅಂದ್ರೆ ಇದೆಲ್ಲ ಹೆಂಗ್ ನಡೀತು ಗ್ಲಾಡ್ಸನ್, ಬರೀ ನಮ್ಮ ಒಂದು ಪ್ರೇಯರ್ ಇಂದ. ನಾನು ಅವಾಗ್ಲೇ ಹೇಳ್ದಂಗೆ ನಾನು ಬೈಬಲ್ ತರ್ಸ್ಕೊಂಡೆ, ನಾನು ತರ್ಸ್ಕೊಂಡ್ಬಿಟ್ಟು ನಾನು ಜಸ್ಟ್ ಓದ್ತಾ ಇದ್ದೆ, ಒಂದು ಎಷ್ಟಾಗುತ್ತೋ ಎಷ್ಟು ಮನಸ್ಸು ಸ್ಥಿರವಾಗಿರುತ್ತೋ ಅಷ್ಟರವರೆಗೂ ಓದ್ತಾ ಇದ್ದೆ. ಒಂದು ದೊಡ್ಡ ಪ್ರೇಯರ್ ಏನಿಲ್ಲ, ಜಸ್ಟ್ ಒಂದು ಸಣ್ಣ ಸಣ್ಣ ಪ್ರೇಯರ್ಗಳು ನಾನು ಮಾಡ್ತಾ ಇದ್ದೆ ನಾನು ಅಷ್ಟೇ. ಅದು ದಟ್ ವಾಟ್ ಹೆಲ್ಪ್ ಮೀ. ಅಂಡ್ ರಿನಿಟಾ ಹೇಳಿದಂಗೆ ಒಂದು ಪ್ರೇಯರ್ ಒಂದು ಫೆಲೋಶಿಪ್, ಪ್ರೇಯರ್ ಫೆಲೋಶಿಪ್ ಇಂದ ಅದು ನಮಗೆ ಗೊತ್ತಾಗಲ್ದಾಗೇನೆ ಅದೊಂದು ಬಲ ಅನ್ನೋದನ್ನ ತುಂಬಾ ಇರುತ್ತೆ. ಬಟ್ ಅಫ್ಕೋರ್ಸ್ ಅದ್ರ ಜೊತೆಗೆ ನಾನು ಹೇಳಿದಂಗೆ ಪ್ರಿಕಾಷನ್ಸ್ನ ತಗೊಳ್ಳೇಬೇಕು ನಾವು. ಪ್ರಿಕಾಷನ್ಸ್ ಹ್ಯಾಂಡ್ ವಾಶ್ ಮಾಡುವಂಥದ್ದು, ಆಮೇಲೆ ಮಾಸ್ಕ್ ಹಾಕೊಳ್ಳುವಂಥದ್ದು, ಡಿಸ್ಟೆನ್ಸ್ ಇಟ್ಕೊಳ್ಳುವಂಥದ್ದು, ಆಮೇಲೆ ಅನ್ನೆಸೆಸರಿ ಆಗಿ ಹೊರಗಡೆ ಹೋಗುವಂಥದ್ದು, ಇದೆಲ್ಲ ಏನಿದೆ ನಾವು ಪ್ರಿಕಾಷನ್ಸ್ನ ನಾವು ತಗೊಳ್ಳೇಬೇಕು. ಯಾಕಂದ್ರೆ ನಾವು ಲೌಕಿಕವಾಗಿನೂ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕು, ಜೊತೆಗೆ ನಾವು ಆತ್ಮಿಕವಾಗಿ ಏನ್ ಮಾಡ್ಬೇಕು ಅದನ್ನು ನಾವು ಮಾಡ್ಬೇಕು. ಸೊ ಕೊನೆಯದಾಗಿ ಒಂದು ಪ್ರಶ್ನೆ ರೇಟ್ ಅವರೇ, ಹಾಸ್ಪಿಟಲ್ ಇಂದ ಬಂದ ಮೇಲೆ ಸಿ ಅವರ ಆಹಾರ ಪದ್ಧತಿ ಯಾವ ರೀತಿ ಆಗಿತ್ತು? ಸೊ ಯಾವ ರೀತಿ ಅವರಿಗೆ, ಯಾಕಂದ್ರೆ ಅನೇಕರಿಗೆ ಇದರ ವಿಚಾರವಾಗಿ ಒಂದು ಪೂರ್ಣವಾಗಿರುವಂತ ಒಂದು ತಿಳುವಳಿಕೆ ಇರೋದಿಲ್ಲ. ಸೊ ನೀವು ಈ ಒಂದು ಪರಿಸ್ಥಿತಿಗಳಿಗೆ ಹಾದು ಹೋಗಿರುವಂತವರು, ಆಸ್ಪತ್ರೆಯಿಂದ ಬಂದ ಮೇಲೆ ಅವರ ಶಾರೀರಿಕವಾದಂತ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಅವ್ರಿಗೆ ಯಾವ ಆಹಾರ ಯಾವ ರೀತಿಯಾಗಿ ನೀವು ಕೊಡ್ತಾ ಇದ್ರಿ? ಸೊ ಯಾಕಂದ್ರೆ ಆಹಾರ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಅದರ ಕುರಿತಾಗಿ ನಮ್ಮ ಕೇಳುವವರಿಗೆ ಕೆಲವು ವಿಚಾರವನ್ನು ತಿಳಿಸ್ಕೊಡ್ತೀರಾ? ಆಹಾರ ಅವರಿಗೆ ಎಲ್ಲ ಬಿಸಿ ಬಿಸಿಯಾಗೆ ಕೊಡ್ತಾ ಇದ್ದೆ. ಈವನ್ ನೀರು ಬಿಸಿ ಬಿಸಿ ನೀರು ಕುಡಿಯಕ್ಕೆ, ಆಮೇಲೆ ಈವನ್ ಸೂಪ್ ಮಾಡ್ಕೊಡ್ತಾ ಇದ್ದೆ. ಸ್ಪೆಷಲ್ ಆಗಿ ಏನಂದ್ರೆ ಇದು ಬೀಟ್ರೂಟು, ಕ್ಯಾರೆಟು, ಬೀನ್ಸು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಿ ಆ ಸೂಪ್ ಕೊಡ್ತಾ ಇದ್ದೆ. ಅದು ಒಂದು ರೀತಿಯಲ್ಲಿ ಅವರಿಗೆ ಸ್ಟ್ರೆಂತ್ ಕೊಡ್ತಾ ಇತ್ತು, ದೇಹಕ್ಕೆ ಬೇಕಾದಂತ ಒಂದು ರೀತಿಯ ಶಕ್ತಿ ಕೊಡ್ತಾ ಇತ್ತು. ಆಮೇಲೆ ಇದು ಎರಡು ಮೊಟ್ಟೆ ದಿನ, ಎರಡು ಮೊಟ್ಟೆ, ಆಮೇಲೆ ರೆಗ್ಯುಲರ್ ಆಹಾರ ಅನ್ನ ಸಾರು ಏನಿದ್ದು, ಅನ್ನ ಚಪಾತಿ ಅದೇನಿದ್ದು ಆಹಾರನ ಅವ್ರಿಗೆ ಕೊಡ್ತಾ ಇದ್ದೆ. ಅಂದ್ರೆ ಊಟವನ್ನ ಸರಿಯಾಗಿ ಇನ್ ಟೈಮ್ ಅಲ್ಲಿ ಅವ್ರು ತಗೊಳ್ತಾ ಇರ್ಬೇಕಾಗಿತ್ತು. ಈ ರೀತಿಯ ಒಂದು ಆಹಾರ ಪದ್ಧತಿಯನ್ನು ಅವ್ರು ಬೆಳೆಸ್ಕೊಳ್ತಾ ಇದ್ರು. ಜೊತೆಗೆ ಈ ಉಸಿರಾಟದ ಒಂದು ಎಕ್ಸಸೈಜ್ ಗಳನ್ನ ಅವ್ರು ಮಾಡ್ಬೇಕಾಗಿತ್ತು ಡೈಲಿ. ಸ್ಪೈರೋಮೀಟರ್ದು ಎಕ್ಸಸೈಜ್ ಗಳನ್ನ ಮಾಡೋದ್ರ ಮೂಲಕ ಇದಾಗ್ತಾ ಇತ್ತು. ಆಮೇಲೆ ಮನೆಯಲ್ಲಿ ಬಂದ ಮೇಲೂ ಕೂಡ ಎರಡು ದಿನ ಇದು ಅವ್ರಿಗೆ ಆಕ್ಸಿಜನ್ ಕೊಡ್ಬೇಕು ಅಂತ ಹೇಳಿದ್ರು ಅವರು. ಯಾಕಂದ್ರೆ ಅದನ್ನ ಸ್ಪೆಷಲ್ ಆಗಿ ಮಲಗಿರುವಾಗ ಆಕ್ಸಿಜನ್ ಹೋಗ್ಲೇಬೇಕು, ಯಾಕಂದ್ರೆ ಯಾವ ಸಮಯದಲ್ಲಿ ಅವ್ರಿಗೆ ಅದು ಆಕ್ಸಿಜನ್ ಕಮ್ಮಿ ಆಗಿ ಅವ್ರಿಗೆ ಗೊತ್ತಿಲ್ಲದೆ ಅದು ಉಸಿರು ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ತುಂಬಾ ಮಾನಿಟರ್ ಮಾಡೋಂತ ಇದಿರುತ್ತೆ. ಡಿಸ್ಕ್ ತಗೊಳ್ಳೋದು ಬೇಡ, ನೀವು ಆಕ್ಸಿಜನ್ ಅಟ್ಲೀಸ್ಟ್ ನೈಟ್ ಅಲ್ಲಿ ನೀವು ಕೊಡ್ಲೇಬೇಕು ಅಂತಂತೇಳಿ ಅವ್ರು ಸಜೆಸ್ಟ್ ಮಾಡಿದ್ರು ಡಾಕ್ಟ್ರು. ಆಗ ನಾವು ಆಕ್ಸಿಜನ್ ಮೆಷಿನ್ ಮನೇಲಿ ತಗೊಂಡ್ ಬಂದಿದ್ವಿ. ತಗೊಂಡ್ ಬಂದು ಒಂದು ದಿವಸ ನೈಟ್ ಅಷ್ಟೇ ಅವ್ರು ಹಾಕಿದ್ದು. ಎರಡನೇ ದಿವಸಕ್ಕೆ ನಾನಂದೆ ಸ್ವಲ್ಪ ಅದನ್ನ ಬಿಟ್ಬಿಟ್ಟು ಬ್ರೀತ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂದ್ರೆ ಇವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇರ್ಲಿಲ್ಲ. ಅವರು ಅದನ್ನ ಆಕ್ಸಿಜನ್ ಮೆಷಿನ್ ಹಾಕೊಳ್ಳಬೇಕು ಅನ್ನೋ ತರ ಇದ್ ಮಾಡ್ತಾ ಇದ್ರು. ಆದ್ರೆ ದೇವ್ರ ನೋಡಿ ಹೇಗೆ ಅಂದ್ರೆ, ನಾನು ನಿಮ್ಗೆ ಹೀಲ್ ಮಾಡಿದ್ದೀನಿ, ಧೈರ್ಯವಾಗಿರು ಅನ್ನೋ ಒಂದು ಸಂದೇಶವನ್ನ ನಮ್ಗೆ ಹೆಂಗೆ ಕೊಟ್ಟರು ಅಂದ್ರೆ, ನಾನು ನೈಟ್ ಅಲ್ಲಿ ಆಕ್ಸಿಜನ್ ಮೆಷಿನ್ ಹಾಳಾಯ್ತು, ಇವ್ರಿಗೆ ಆಕ್ಸಿಜನ್ ಇಲ್ದಂಗಾಯ್ತು. ನಾವು ಈ ಆಂಬ್ಯುಲೆನ್ಸ್ ಅವ್ರು ಏನ್ ಹೇಳಿದ್ರಲ್ಲ, ಅವ್ರು ಆಕ್ಸಿಜನ್ ತಂದು ಕೊಡ್ತೀವಿ ಅಂತ, ಯಾವ ಟೈಮ್ ಅಲ್ಲಿ ನಿಮ್ಗಿದ್ದಾದ್ರು ನಾವು ತಂದು ಕೊಡ್ತೀವಿ ಅಂತ ಹೇಳಿದವ್ರು, ತರ್ತೀವಿ ಅಂತ ಹೇಳಿದವ್ರು ಇಡೀ ನೈಟ್ ನಾವು ಕಾದ್ರು ಕೂಡ ಬರ್ಲಿಲ್ಲ, ಏನೂ ಇಲ್ಲ. ಇವ್ರು ಆರಾಮಾಗಿ ಮಲಗಿದ್ರು, ನಾನ್ ಕಾಯ್ತಾ ನೋಡ್ತಾ ಇದ್ದೆ, ಅವಾಗ ಚೆಕ್ ಮಾಡ್ತಾ ಇದ್ದೆ ಎಷ್ಟಿದೆ ಏನು ಅಂತ, ಬಟ್ ಯಾವ ತೊಂದ್ರೇನು ಆಗ್ಲಿಲ್ಲ. ಆಮೇಲೆ ಬೆಳಗ್ಗೆ ನನಗೆ ದೇವರಾತ್ಮ ಹೇಳ್ತು, ಇವಾಗ ನೀನು ಆಕ್ಸಿಜನ್ ಮೆಷಿನ್ ಆನ್ ಮಾಡು ಅಂತಂತೇಳಂದ್ರು. ನಾನು ಆಕ್ಸಿಜನ್ ಮೆಷಿನ್ ಆನ್ ಮಾಡಿದ್ರೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ರಾತ್ರಿ ವರ್ಕ್ ಆಗದೆ ಇರೋದು ಅವತ್ತಿನ ದಿವಸ ಬೆಳಗ್ಗೆ ವರ್ಕ್ ಆಗ್ತಾ ಇದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇನು ಕೂಡ ಇದೇ ತರನೇ ಪ್ರಾಬ್ಲಮ್ ಆಯ್ತು. ಅವತ್ತು ಕೂಡ ಅವ್ರಿಗೆ ಆಕ್ಸಿಜನ್ ಮೆಷಿನ್ ಹಾಕಕ್ಕೆ ಆಗ್ಲಿಲ್ಲ. ಆಗ್ದಂಗೆ ಇಡೀ ದಿವಸ ನೈಟ್ ಆಕ್ಸಿಜನ್ ಇಲ್ದಂಗಾಯ್ತು. ನಾನು ಆಗ ಹೇಳಿದೆ, ನೋಡಿ ದೇವರು ನಿಮಗೆ ಹೀಲ್ ಮಾಡಿದ್ದಾರೆ, ನೀವು ಧೈರ್ಯ ತಗೊಂಡು ಈ ಆಕ್ಸಿಜನ್ ಮೆಷಿನ್ ನ ಸ್ಟಾಪ್ ಮಾಡಿ ಸ್ವಂತ ಬ್ರೀತಿಂಗ್ ಸ್ಟಾರ್ಟ್ ಮಾಡಿ, 100% ದೇವ್ರು ಹೀಲ್ ಮಾಡಿದ್ದಾರೆ, ಇದು ಎರಡು ದಿವಸ ನಮ್ಗೆ ದೇವ್ರು ತೋರಿಸಿದ್ದಾರೆ ಅಂತ ಹೇಳದ್ಮೇಲೆ ಅವ್ರಿಗೆ ಅವಾಗ ಧೈರ್ಯ ಬಂದು ಮೆಷಿನ್ ವಿತೌಟ್ ಮೆಷಿನ್ ಇಲ್ದೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಅಂದ್ರೆ ದೇವರು ಹೀಲ್ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ನಾವು ತಗೊಂಡಾಗ ಎಲ್ಲ ರೀತಿಯಲ್ಲಿ ನಮ್ಗೆ ಏನಿದೆ ಒಂದು ಸ್ವಸ್ಥತೆ ಇದೆ, ಬಿಡುಗಡೆ ಇದೆ. ನಾವು ನಂಬಬೇಕು, ನಂಬದೆ ನಾವು ಏನೇ ತಗೊಂಡ್ರು, ಯಾವುದೇ ಆಹಾರ ತಗೊಂಡ್ರು, ಯಾವುದೇ ಇದು ಮಾಡಿದ್ರು ಯಾವುದು ಪ್ರಯೋಜನ ಇಲ್ಲ. ನಂಬದಾಗ 100% ಅಲ್ಲಿ ಸ್ವಸ್ಥತೆಯನ್ನ ನಾವು ಕಾಣಬಹುದು. ದೇವರ ಒಂದು ಆರೋಗ್ಯ ಕೊಡುವಂತದ್ದನ್ನ ನಾವು ನೋಡಬಹುದು. ಕೊನೆಯದಾಗಿ ಕಿರಣ್ ಅವರೇ, ಕೊನೆಯದಾಗಿ ನಿಮ್ಮ ಅನುಭವವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಅನೇಕರು ಈ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಕೇಳುವಂತವರಲ್ಲಿ ಕೆಲವೊಮ್ಮೆ ಅವರ ಕುಟುಂಬದಲ್ಲಿ ಅನೇಕರು ಈ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರಬಹುದು. ಅಂತವರಿಗೆ ನೀವು ಕೊನೆಯದಾಗಿ ಕೊಡುವಂತಹ ಒಂದು ಸಂದೇಶ ಏನಾಗಿದೆ? ಗ್ಲಾಡ್ಸನ್, ಈ ಸಮಯದಲ್ಲಿ 2 ತಿಮೋತಿ 1:7 ನಾಲ್ಕಕ್ಕೆ ಬರುತ್ತೆ. ಏನಂದ್ರೆ ದೇವರು ನಮಗೆ ಹೇಡಿತನದ ಆತ್ಮವನ್ನ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಅಲ್ಲಿ ವಾಕ್ಯದಲ್ಲಿ ಇದೆ. 2ನೇ ಭಾಗದ ಆ ವಾಕ್ಯದ ಒಂದು 2ನೇ ಭಾಗದಲ್ಲಿ ಹೇಡಿತನದ ಒಂದು ಆತ್ಮವನ್ನ ದೇವರು ನಮಗೆ ದಯಪಾಲಿಸಿಲ್ಲ. ಶಕ್ತಿಯುಕ್ತವಾದಂಥದ್ದು ಮತ್ತು ಪ್ರೀತಿಸೋ ಬಲ, ಪ್ರೀತಿಸೋ ಆತ್ಮ, ಆ ಬಲದ ಆತ್ಮವನ್ನ ಆತನು ದಯಪಾಲಿಸಿದ್ದಾನೆ ಅಂತಂದಿದೆ. ಹಾಗಾಗಿ ನಾವು ಒಂದು ಗ್ಲಾಡ್ಸನ್, ಈ ಕೋವಿಡ್ ಇದ್ರಲ್ಲಿ ನಾವು ಹೆದರಬಾರ್ದು. ಧೈರ್ಯದಿಂದ ಇದ್ದಾಗ ಅರ್ಧ ಯುದ್ಧವನ್ನ ನಾವು ಜಯಿಸಿದಂಗೆ, ಅದು ಧೈರ್ಯದಿಂದ ಇದ್ದಾಗ ನಾವು ಅರ್ಧ ಯುದ್ಧ ಜಯಿಸಿದಂಗೆ. ನಾವು ಅದ್ರ ಜೊತೆಗೆ ನಾವು ಬೇರೆ ಒಂದು ಏನು ಮೆಡಿಕಲ್ ಇದು ಏನಿದೆ ಅದನ್ನ ನಾವು ಪಾಲಿಸ್ಕೋಬೇಕು. ಏನಂದ್ರೆ ಒಂದು ಪ್ರೋಟೀನ್ ಇರುವಂತ ಒಂದು ಫುಡ್, ಒಳ್ಳೆ ಫುಡ್ನ ನಾವು ತಗೋಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಕೋವಿಡ್ ಇದ್ರಲ್ಲಿ, ಸರಿನಾ? ಜೊತೆಗೆ ನಾವು ಹೆದರದಂಗೆ ದೇವ್ರನ್ನ ಆತ್ಮ ಹತ್ಕೊಂಡು ಪ್ರಾರ್ಥನೆಯಲ್ಲಿ ಇದ್ಕೊಂಡು ನಾವು ಏನೋ ಮುಂಜಾಗ್ರತೆಯನ್ನ ಎಲ್ಲ ಒಂದು ತಗೊಂಡು ನಡೆಯೋದಾದ್ರೆ ಗ್ಲಾಡ್ಸನ್, ಖಂಡಿತವಾಗಿಯೂ ನಾವು ಈ ಒಂದು ಭಯದ ವಾತಾವರಣದಲ್ಲಿ ಏನಿದ್ದೇವೆ ಅದನ್ನ ನಾವು ಖಂಡಿತ ಜಯಿಸ್ಬೋದು, ಖಂಡಿತ ಜಯಿಸ್ಬೋದು. ಥ್ಯಾಂಕ್ ಯು ಕಿರಣ್ ಅವರೇ, ಅದೇ ರೀತಿ ಥ್ಯಾಂಕ್ ಯು ರೀಟಾ ಅವರೇ, ನಿಮ್ಮ ಒಂದು ಅನುಭವವನ್ನ ಈ ನಮ್ಮ ಫೀಬಾ ಆನ್ಲೈನ್ ಮೂಲಕವಾಗಿ ಅನೇಕ ಕೇಳುಗರಿಗೆ ಹಂಚಿಕೊಟ್ಟಿದ್ದೀರಾ. ಸೊ ದೇವರು ನಿಮ್ಮನ್ನ ಕಳೆದ ದಿನಗಳಲ್ಲಿ ಅದ್ಭುತವಾಗಿ ಕಾಪಾಡಿದ್ದಾನೆ, ಬರುವಂತ ದಿನಗಳಲ್ಲಿಯೂ ದೇವರು ನಿಮ್ಮನ್ನು ಅದ್ಭುತವಾಗಿ ಕಾಪಾಡ್ಲಿ, ಇದು ನಮ್ಮ ಒಂದು ಪ್ರಾರ್ಥನೆ. ಮತ್ತೊಂದು ಆವರ್ತಿ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಥ್ಯಾಂಕ್ ಯು.